ಟೋಟಲ್ ಕನ್ನಡ ವೀಕ್ಷಕರಿಗೆಲ್ಲ ನಮಸ್ಕಾರ. ಸಿನಿ ಸ್ವಾರಸ್ಯ ಇನ್ನೊಂದು ಸಂಚಿಕೆಗೆ ನಿಮಗೆ ಸ್ವಾಗತವನ್ನು ನಾನು ಕೊಡ್ತಾ ಇದ್ದೀನಿ. ನಿಮ್ಮಲ್ಲಿ ಬಹಳ ಜನ ವಿಜಯ ಭಾಸ್ಕರ್ ಕಾರ್ಯಕ್ರಮ ಯಾವಾಗ, ಅದರ ಸ್ವರೂಪ ಏನು ಅಂತ ಕೇಳಿದ್ರಿ. ನಾನು ಆ ಮಾಹಿತಿಯನ್ನು ಮೊದಲು ಕೊಟ್ಟು ಕಾರ್ಯಕ್ರಮನ ಮುಂದುವರಿಸ್ತೀನಿ. ನಾವೀಗಾಗಲೇ ಹೇಳಿದಾಗೆ ಅಕ್ಟೋಬರ್ 20ರ ಭಾನುವಾರ ವಿಜಯ ಭಾಸ್ಕರ್ ಜನ್ಮ ಶತಮಾನೋತ್ಸವ ಕಾರ್ಯಕ್ರಮ ಇರುತ್ತೆ. ಇಂದಿರಾನಗರ ಸಂಗೀತ ಸಭಾದಲ್ಲಿ ಕಾರ್ಯಕ್ರಮ ಆಯೋಜನೆಗೊಂಡಿದೆ. ಇಂದಿರಾನಗರ ಕ್ಲಬ್ ಪಕ್ಕದಲ್ಲಿದೆ ಮತ್ತು ಸಂಗೀತ ಸಭಾದವರೆಗೂ ಮೆಟ್ರೋ ವ್ಯವಸ್ಥೆ ಇದೆ. ಅದರಿಂದ ನಿಮಗೆ ಬರೋದಕ್ಕೇನು ಸಮಸ್ಯೆ ಆಗೋದಿಲ್ಲ. ಎರಡು ವಿಚಾರ ಸಂಕೀರ್ಣಗಳು, ಒಂದು ವಿಚಾರ ಸಂಕೀರ್ಣ ವಿಜಯ ಭಾಸ್ಕರ್ ಅವರ ಕೊಡುಗೆ ಬಗ್ಗೆ ಇರುತ್ತೆ, ಎರಡನೇ ವಿಚಾರ ಸಂಕೀರ್ಣ ವಿಜಯ ಭಾಸ್ಕರ್ ಜೊತೆಗೆ ಒಡನಾಡದವರು ಮಾತಾಡ್ತಾರೆ. ಪ್ರೊಫೆಸರ್ ಮನು ಚಕ್ರವರ್ತಿ ಅವರು ಇರ್ತಾರೆ, ಚಿದಂಬರ ಕಾಕತ್ಕರ್ ಅವರು ಇರ್ತಾರೆ, ವಿಜಯ ಭಾಸ್ಕರ್ ಅವ್ರ ಜೊತೆಗೆ ಕೆಲಸ ಮಾಡಿದ ಅವರ ಒಡನಾಟ ಇರ್ತಕ್ಕಂಥ ಅನೇಕ ಜನರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಟಿ ಎಸ್ ನಾಗಬಣ್ಣ ಇರ್ತಾರೆ, ದೊಡ್ಡರಂಗೇಗೌಡರು ಇರ್ತಾರೆ, ಪುಟ್ಟಣ್ಣ ಕಣಗಲ್ ಅವರ ಶ್ರೀಮತಿ ನಾಗಲಕ್ಷ್ಮಿ ಪುಟ್ಟಣ್ಣ ಕಣಗಲ್ ಇರ್ತಾರೆ, ಕಲಾವಿದ ಶ್ರೀನಾಥ್ ಇರ್ತಾರೆ, ರಾಮಕೃಷ್ಣ ಇರ್ತಾರೆ, ಅದೇ ರೀತಿಯಲ್ಲಿ ಅಶೋಕ್ ಅವರು ಬರ್ತಾರೆ, ಆಮೇಲೆ ಗಾಯಕಿಯರಾದ ಬಿ ಕೆ ಸುಮಿತ್ರ, ಕಸ್ತೂರಿ ಶಂಕರ್, ಬಿ ಆರ್ ಛಾಯ ಎಲ್ಲರೂ ಬರೋದಕ್ಕೆ ಕಾರ್ಯಕ್ರಮಕ್ಕೆ ಒಪ್ಕೊಂಡಿದ್ದಾರೆ. ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ನಾಡೋಜ ಡಾಕ್ಟರ್ ಮಹೇಶ್ ಜೋಶಿ ಅವರು ಇರ್ತಾರೆ. ಅದೇ ಸಂದರ್ಭದಲ್ಲೇ ನಾನು ಬರೆದಿರ್ತಕ್ಕಂಥ ವಿಜಯ ಭಾಸ್ಕರ್ ಅವರ ಜೀವನ ಸಾಧನೆಯ ಕುರಿತ ಎಲ್ಲೆಲ್ಲೋ ಸಂಗೀತವೇ ಪುಸ್ತಕ ಬಿಡುಗಡೆಯಾಗುತ್ತೆ. ಇದಾದಮೇಲೆ ಕಲಾ ನಮನ ತಂಡದಿಂದ ವಿಜಯ ಭಾಸ್ಕರ್ ಅವರ ಚಿತ್ರಗಳಿಂದ ಆಯ್ದ 25-30 ಗೀತೆಗಳ ಗಾಯನ ಕಾರ್ಯಕ್ರಮ ಇರುತ್ತೆ. ಇಡೀ ದಿನ ವಿಜಯ ಭಾಸ್ಕರನ್ನು ನೆನಪು ಮಾಡಿಕೊಳ್ಳುವ ಕಾರ್ಯಕ್ರಮ. ದಯಮಾಡಿ ನೀವೆಲ್ಲರೂ ಬನ್ನಿ. ನಾವು ಇದೇ ವಾಹಿನಿಯಲ್ಲಿ ಕಾರ್ಯಕ್ರಮದ ಇನ್ನಷ್ಟು ಮಾಹಿತಿಗಳನ್ನು ಮುಂದಿನಿಂದಲೇ ನಿಮ್ಮ ಜೊತೆಗೆ ಹಂಚಿಕೊಳ್ತಾ ಇದ್ದೀವಿ. ವಿಜಯ ಭಾಸ್ಕರ್ ಅವರ ಮೂರು ಮಕ್ಕಳು, ಅದರಲ್ಲೂ ಕೂಡ ಮಂಗಳಗೌರಿ ಮತ್ತು ಶಂಕರಿ ಅನಂತ ಅವರು ಈ ಕಾರ್ಯಕ್ರಮದ ಸಂಪೂರ್ಣ ಜವಾಬ್ದಾರಿಯನ್ನು ತಗೊಂಡಿದ್ದಾರೆ. ಅವರಿಗೆ ನಮ್ಮ ಅಭಿನಂದನೆಗಳನ್ನು ಸಲ್ಲಿಸೋಣ. ಈಗ ನಾವು ಎಸ್ ಜಾನಕಿ ಅವರ ಎಪಿಸೋಡ್ಗೆ ವಾಪಸ್ ಬರೋಣ. ಎಸ್ ಜಾನಕಿ ಅವರ ಜೀವನದ ಆರಂಭಿಕ ಘಟ್ಟವನ್ನು ನಾನು ಪ್ರವೇಶ ಮಾಡಿದ್ದೆ ಅಷ್ಟೇ. ನಾನು ಕಳೆದ ಸಂಚಿಕೆಯಲ್ಲಿ ಹೇಳಿದಾಗೆ 1938 ಏಪ್ರಿಲ್ 23 ಗುಂಟೂರು ಜಿಲ್ಲೆಯ ರೇಪಲ್ಲಿ ತಾಲೂಕಿನ ಪಲ್ಲುಪಟ್ಲು ಅಂತಕ್ಕಂಥದ್ದು ಎಸ್ ಜಾನಕಿ ಅವರು ಹುಟ್ಟಿದ ಊರು. ಆದರೆ ಬೆಳೆದಿದ್ದು ಕರೀಂನಗರದ ಸಿರಿಪಾಳ್ಯ ಅಂತಕ್ಕಂತಹ ಊರಿನಲ್ಲಿ. ಅವರ ತಂದೆ ಶ್ರೀರಾಮಮೂರ್ತಿ ಅವರು ರಾಮಮೂರ್ತಿ ಅಂತಲೇ ಭಾಳ ಪ್ರಸಿದ್ಧರು. ಅವರು ಸ್ಕೂಲ್ ಮಾಸ್ಟ್ರು, ಜೊತೆಗೆ ಆಯುರ್ವೇದಿಕ್ ಪಂಡಿತರು. ಆ ಕಾಲದಲ್ಲಿ ಸಾಮಾನ್ಯಕ್ಕೆ ಸ್ಕೂಲ್ ಮಾಸ್ಟರ್ ಆದವರು ಜೊತೆಗೆ ಒಂದು ಕೂಪಕಲ್ಲು ಬಸ್ಕೊಳ್ಳಿ, ಯಾಕಂದ್ರೆ ಮೇಷ್ಟ್ರಿ ಬರೆದ ಸಂಬಳ ಏನು ಸಂಸಾರ ಸಾಕ್ಸೋಕ್ಕೆ ಸಾಕಾಗ್ತಿರಲಿಲ್ಲ. ಇವರು ಆಯುರ್ವೇದಿಕ್ ಪಂಡಿತರು ಕೂಡ ಆಗಿದ್ದರು. ತಾಯಿ ಸತ್ಯವತಿ ಹಾಡ್ತಾಯಿದ್ರು ದೇವ್ರ ನಾಮಗಳನ್ನು ಹಾಡೋರು. ಅವ್ರ ಕಂಠ ಭಾಳ ಚೆನ್ನಾಗಿತ್ತಂತೆ. ಜಾನಕಿ ಅದನ್ನು ಯಾವಾಗಲೂ ನೆನಪು ಮಾಡ್ಕೊಳ್ತಾರೆ, ಮಾಮನಿಂದ ಬಂದಿದ್ದು ಅಂತ. 7ನೇ ಮಗಳು ಜಾನಕಿ, 6 ಜನ ಅಕ್ಕದ್ರು, ಎಲ್ಲರೂ ಬಹಳ ಪ್ರೀತಿಯಿಂದ ನೋಡ್ಕೊಳ್ತಾ ಇದ್ದರು. ಅಕ್ಕನಿಗೆ ಸಂಗೀತ ಪಾಠ ಆಗುವಾಗ 3 ಜಾನಕಿ ಕೇಳೋದಕ್ಕೆ ಶುರು ಮಾಡಿದ್ರು. ಅವರಿಗೆ ಅನುಕರಣ ಪ್ರತಿಭೆ ತುಂಬ ಚೆನ್ನಾಗಿತ್ತು. ಯಾರಾದರೂ ಸರ್ಕಸ್ ಕಂಪ್ನಿಗೆ ಹೋದರೆ ಸರ್ಕಸ್ ಕಂಪ್ನಿ ಜೋಕರಿಂದ ಹಿಡಿದು ಎಲ್ಲರ ಅಭಿನಯವನ್ನು ಅವ್ರು ಮಾಡಿ ತೋರಿಸೋರು. ನೃತ್ಯ ಕಾರ್ಯಕ್ರಮದಲ್ಲಂತೂ ಚಾಚು ತಪ್ಪದೇ ಮಾಡೋರು. ಹೀಗೆ ಎಸ್ ಜಾನಕಿ ಅವರು ಒಂಥರ, ಅವ್ರು ಯಾವಾಗಲೂ ಹೇಳೋರು ಹೋಗಬೇಡಲೋ ರಂಗ ಅನ್ನೋ ಥರದಲ್ಲಿ ಇದ್ದರು. ಯಾಕಂದರೆ ಯಾರೋ ಎತ್ಕೊಂಡು ಹೋಗ್ಬಿಡೋರು. ಆಮೇಲೆ ಆ ಮನೆ ಊರಿನಲ್ಲಿ ಯಾವ ಮನೇಲಿ ಜಾನಕಿ ಇದ್ದಾರೆ ಅಂತ ಹುಡ್ಕೊಂಬರ್ಬೇಕಾಗಿತ್ತು. ಇಷ್ಟು ಬೇಡಿಕೆಯ ಮಗುವಾಗಿ ಅವರು ಬೆಳೆದರು. 10 ಜಾನಕಿಗೆ ಆದಾಗ ಅವರು ಕರೀಂನಗರಕ್ಕೆ ಬರ್ತಾರೆ. ನಾದಸ್ವರ ವಿದ್ವಾನ್ ಪೈಡಿ ಸ್ವಾಮಿ ಅವರ ಹತ್ರ ಅವರು ಮೊದಲು ಸಂಗೀತವನ್ನು ಕಲಿಯೋದಕ್ಕೆ ಶುರು ಮಾಡ್ತಾರೆ. ಸರಳ ವರಸೆ, ಜಂಟಿ ವರಸೆ ಈ ಥರದ್ದು ಯಾವುದು ಪ್ರಾಥಮಿಕ ಸಂಗೀತ ಪಾಠಗಳಿಲ್ಲದೆ ನೇರವಾಗಿ ನಗುಮೋಮನ ಹೇಳ್ಕೊಡ್ತಾರೆ, ಯಾಕಂದ್ರೆ ಅವ್ರ ಸ್ವರ ಅಷ್ಟು ಚೆನ್ನಾಗಿರುತ್ತೆ ಅಂತ. ಆ ಊರಲ್ಲಿ ಕ್ರಾಂತಿ ಕಲಾಮಂಡಲಿ ಅಂತ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡ್ತಕ್ಕಂಥ ಒಂದು ಸಂಸ್ಥೆ ಇರುತ್ತೆ. ಅಲ್ಲಿ ಜಾನಕಿ ಹಾಡುಗಳನ್ನು ಹೇಳಿ ಬಹಳ ಪ್ರಸಿದ್ಧರಾಗಿರ್ತಾರೆ. ಈ ಜಾನಕಿ ಅವರ ಸೋದರ ಮಾವ ವಿ ಚಂದ್ರಶೇಖರ್ ಅಂತ, ಅವ್ರ ತಾಯಿ ಅಣ್ಣ, ಅವರು ಸಹಸ್ರಮುಖಿ ಚಂದ್ರಶೇಖರ್ ಅಂತಲೇ ಪ್ರಸಿದ್ಧರು. ಯಾಕೆ ಅಂತಂದರೆ ಅವರು ಒಂದು ಮಿಮಿಕರಿ ಕಾರ್ಯಕ್ರಮ ಕೊಡೋರು, ನೆಹರು ಆಗೋರು, ಒಂದು 10 ಬಿಟ್ಟು ಗಾಂಧಿಯಾಗಿ ಬರೋರು, ಅಥವಾ ಅಂಬೇಡ್ಕರ್ ಆಗಿ ಬರೋರು, ಜಾನಿ ವಾಕರ್ ಆಗಿ ಬರೋರು, ಈ ಥರದ್ದು ಯಾವ್ಯಾವುದೋ ವಿಭಿನ್ನ ಪಾತ್ರಗಳನ್ನು ಅವರು ನಿರ್ವಹಿಸ್ತಾ ಇದ್ದರು. ಅವರಿಗೆ ಒಂದು ಪಾತ್ರದಿಂದ ಇನ್ನೊಂದು ಪಾತ್ರಕ್ಕೆ ಬರೋದಕ್ಕೆ ಒಂದು 5-10 ಬೇಕಾಗ್ತಿತ್ತು. ಜನ ಕಿಕ್ಕಿರಿದು ಸೇರ್ಬಿಡೋರು ಅವ್ರ ಕಾರ್ಯಕ್ರಮಕ್ಕೆ.
ಈ 10 ನಿಮಿಷ ಜನನ ಹಿಡಿದಿಟ್ಕೊಳ್ಳೋದು ಹೇಗೆ, ಗಲಾಟೆ ಮಾಡ್ತಾರಲ್ಲ. ಆಗ ಬಾಲ್ಕಿ 10-12 ವರ್ಷದ ಬಾಲ್ಕಿ ಜಾನಕಿನ ಕರ್ಕೊಂಡು ಹೋಗಿ ಹಾಡಿಸೋದಕ್ಕೆ ಶುರು ಮಾಡಿದ್ರು. ಮೊದಲು ಕರೀಂನಗರದಲ್ಲೊಂದು ಸಭೆ, ಕಾಲೇಜ್ ಹುಡುಗರೇ ಫುಲ್ಲು ತುಂಬಿದ್ದಾರೆ, ಎಲ್ಲ ಕೇಕೆ ಹಾಕ್ಕೊಂಡು ಗಲಾಟೆ ಮಾಡ್ತಾ ಇದ್ದಾರೆ. ಪುಟ್ಟ ಬಾಲಕಿ 12 ವರ್ಷದ ಜಾನಕಿ 2 ಜಡೆ ಹಾಕ್ಕೊಂಡು ಸ್ಟೇಜ್ ಮೇಲೆ ನಿಂತ್ಕೊಂಡ್ರೆ ಎಲ್ಲರೂ ಜೋರ ನಗಕ್ಕೆ ಶುರು ಮಾಡಿದ್ರು. ಈ ಹುಡುಗಿ ಏನು ಹಾಡ್ತಾಳೆ ಅಂತ. ಅವರು ಮೇರಾ ದಿಲ್ ಪುಕಾರ್ ಅಂತೇಳಿ ಹಾಡು ಜಾನಕಿ ಶುರು ಮಾಡಿದಾಗೆ ಇಡೀ ಸಭೆ ಗಪ್ಚಿಪ್ಪಾಗೋಯ್ತು. ಹೀಗೆ ಜಾನಕಿ ಸಹಸ್ರಮುಖಿ ಚಂದ್ರಶೇಖರ್ ಅವರ ಕಾರ್ಯಕ್ರಮದಿಂದ ಬಹಳ ಪ್ರಸಿದ್ಧರಾದರು. ಜಾನಕಿ ತೊಟ್ಟಲು ಬಾಲಕಿಯಾಗಿದ್ದಾಗಲೇ ಸಹಸ್ರಮುಖಿ ಚಂದ್ರಶೇಖರ್ ಅವರ ಮಗ ರಾಮ್ಪ್ರಸಾದ್ಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ಹೇಳಿ ನಿರ್ಧಾರ ಆಗಿತ್ತು. ಜಾನಕಿ ಅವಾಗ ಹೇಳೋರು, ಒಂದು ಫೋಟೋ ಇಟ್ಕೊಂಡಿದ್ದೆ ನಾನು ನನ್ನ ಗಂಡನ ಬಹಳ ಮುಂಚೆನೆ, ಮದುವೆಗಿನ ಮುಂಚೆನೆ ಅಂತ ಹೇಳಿ. ನಿಜವಾಗಲೂ ನಾನು ಆವಾಗ ಹಿಂದಿನ ಸಂಚಿಕೆಯಲ್ಲಿ ಹೇಳಿದಾಗೆ ಜಾನಕಿ ಜೀವನದಲ್ಲಿ ಬಹಳ ದೊಡ್ಡ ಬದಲಾವಣೆ ತಂದಿದ್ದು ರಾಮ್ಪ್ರಸಾದ್ ಅವರು. ಅವ್ರ ಅಪ್ಪನ ಹತ್ರ ಜಗಳಾಡೋರು, ನೀವು ಇಂಟರ್ನ್ಯಾಷನಲ್ ಗಾಯಕಿ ಅಂತ ತೊಗೊಂಡೋಗಿ ನಿಮ್ದು ಯಾವುದೋ ಪ್ರೋಗ್ರಾಮ್ಗೆಲ್ಲ ಹಾಡಿಸ್ತಾ ಇದ್ರೆ ನಾನು ಎಲ್ಲಿ ಹಾಡಿಸ್ಬೇಕೋ ಅಲ್ಲಿ ಹಾಡಿಸ್ತೀನಿ ಅಂತೇಳಿ. ರಾಮ್ಪ್ರಸಾದ್ ಅವ್ರನ್ನ ನಾನು ನೋಡಿದ್ದೀನಿ. ಅವರು ಜಾನಕಿನ ಸ್ಟುಡಿಯೋ ಕರ್ಕೊಂಡು ಬರೋದ್ರಿಂದ ಹಿಡಿದು ಕಾಲ್ ಶೀಟಿಂದ ಹಿಡಿದು ಪ್ರತಿಯೊಂದು ರಾಮ್ಪ್ರಸಾದ್ ಅವರೇ ಮಾತಾಡೋರು. ನಾನು ಬಹುಶಃ ನಿಮಗೆ ಮೈಸೂರು ಮಲ್ಲಿಗೆ ಸಂದರ್ಭದ ಒಂದು ಘಟನೆ ಕೂಡ ಬೇರೆ ಸಂಚಿಕೆ ಮಾತಾಡುವಾಗ ಹೇಳಿದ್ದೆ. ರಾಮ್ಪ್ರಸಾದ್ ಅರವಿಂದ್ ಸ್ಟುಡಿಯೋಗೆ ಬಂದು ಆ ಲಿಫ್ಟ್ ಇಲ್ಲ ಅಂತ ಗೊತ್ತಾದ ಕೂಡ ಇಲ್ಲ ಜಾನಕಿ ಹಾಡಲ್ಲ ಅಂತ ತೀರ್ಮಾನ ಮಾಡಿದ್ರು. ಬಹುಶಃ ರಾಮ್ಪ್ರಸಾದ್ ಅವರ ಒಂದೇ ಒಂದು ನಾನು ನೋಡಿದ ಹಾಗೆ ಚೈನ್ ಸ್ಮೋಕರ್, ಹೆಂಡತಿ ಹೊರಗೆ ಹಾಡು ಹೇಳೋವರೆಗೂ ಹೊರಗೆ ನಿಂತ್ಕೊಂಡು ಸಿಗರೇಟ್ ಸೇದವರು, ಒಬ್ಬರೇ ಇರೋರು, ಅಂಥವ್ರ ಜೊತೆಗೆ ಯಾರ ಜೊತೆಗೂ ಬೆರೀತಾ ಇರಲಿಲ್ಲ. ಹಾಗಾಗಿ ಬಹುಶಃ ನಮ್ಮನ್ನು ಬೇಗ ಬಿಟ್ಟು ಹೋಗೋಕ್ಕೂ ಅದೇ ಕಾರಣ ಆಯಿತು ಅಂತ ಅನಿಸುತ್ತೆ. ರಾಮ್ಪ್ರಸಾದ್ ಜಾನಕಿ ಅವರನ್ನು AVM ಸ್ಟುಡಿಯೋ ಕರ್ಕೊಂಡೋಗ್ತಾರೆ. AVM ಸ್ಟುಡಿಯೋ ಆಗ ಬಹಳ ಪ್ರಸಿದ್ಧವಾದಂಥ ಸ್ಟುಡಿಯೋ ದಕ್ಷಿಣ ಭಾರತದಲ್ಲಿ, ನಿಮಗೆ ಗೊತ್ತಿದೆ ಬೇಡ್ರ ಕಣ್ಣಪ್ಪ ಮಾಡಿದಂಥ ಸ್ಟುಡಿಯೋ ಅದು. ಅಲ್ಲಿ ಸ್ಟಾಫ್ ಆರ್ಟಿಸ್ಟ್ಗಳನ್ನು ತಗೊಳ್ತಾ ಇದ್ರು. ಸ್ಟಾಫ್ ಆರ್ಟಿಸ್ಟ್ಗಳಂತ ಹೇಳಿದ್ರೆ ತಿಂಗಳ ಸಂಬಳ. ಸೊ ಅವರು ಆ AVM-ನವ್ರು ಯಾವ ಸಿನಿಮಾ ಮಾಡಿದ್ರು ಅದಕ್ಕೆಲ್ಲ ಇವ್ರು ಹಾಡಬೇಕು. ಈ ಥರದಲ್ಲಿ ಜಾನಕಿಯಲ್ಲಿ ಇಂಟ್ರೂ ಹೋಗುವ ಸಂದರ್ಭದಲ್ಲಿ ಪಿ ಸುಶೀಲ ಅಲೆ AVM-ನ ಎಂಪ್ಲಾಯಿ ಆಗಿದ್ದರು. ಆರ್ ಸುದರ್ಶನಂ ಮತ್ತು ಆರ್ ಗೋವರ್ಧನಂ ಅವರು ಬೇಡ್ರ ಕಣ್ಣಪ್ಪ ಸಂಗೀತ ನಿರ್ದೇಶಕರು ಕೂಡ, ಅವರಿಬ್ಬರು ಸಂಗೀತ ಮೇಷ್ಟ್ರು. ಅವರು ಯಾವುದೇ ಆರ್ಟಿಸ್ಟ್ ಬಂದರೂ ಅವರು ಅವ್ರನ್ನ ಪರೀಕ್ಷೆ ಮಾಡಿ ಪಾಸ್ ಮಾಡೋರು ಇವರಿಬ್ಬರು. ಜಾನಕಿ ಅವರ ಇಂಟ್ರೂನ ಇವರಿಬ್ಬರೇ ಮಾಡ್ತಾರೆ. ಜಾನಕಿಯಲ್ಲಿ ರಸಿಕ ಬಲಮ ಅಂತ ಹಾಡು ಹೇಳ್ತಾರೆ. ಹಾಡು ಎಷ್ಟು ಅದ್ಭುತವಾಗಿ ಬಂದಿತ್ತು ಅಂತಂದರೆ ಇಮ್ಮಿಡಿಯೇಟಾಗಿ ಜಾನಕಿಗೆ ಚಿತ್ರರಂಗದಲ್ಲಿ ಹಾಡುವ ಅವಕಾಶ ಸಿಗುತ್ತೆ. 1957 April 4 ಜಾನಕಿ ತಮ್ಮ ಮೊದಲ ಹಾಡನ್ನು ರೆಕಾರ್ಡ್ ಮಾಡ್ತಾರೆ. ವಿದ್ಯಾನ್ ವೀಳೆಯಟ್ಟು ಈ ಸಿನಿಮಾದ ಹಾಡು. 2 ಹಾಡನ್ನು ಅವರು ರೆಕಾರ್ಡ್ ಮಾಡ್ತಾರೆ. ಮಾರನೇ ದಿನವೇ ಮೊದಲ ತೆಲುಗು ಸಿನಿಮಾ ಪೆಂಡ್ಯಾಲ ಅವರ ಸಂಗೀತ ನಿರ್ದೇಶನದಲ್ಲಿ. ತಮಿಳು ಸಿನಿಮಾಕ್ಕೆ ಸಂಗೀತ ನಿರ್ದೇಶಕರು ಟಿ ಚಲಪತಿರಾವ್. ಹಾಗೆ ಜಾನಕಿ ಅವರಿಗೆ ಬಹಳ ಚಲಪತಿರಾವ್ ಬಗ್ಗೆ ಗೌರವ, ಯಾಕಂದರೆ ಫಸ್ಟ್ ಮ್ಯೂಸಿಕ್ ಡೈರೆಕ್ಟರ್ ಅಂತ. ನಾನು ಜಾನಕಿ ಅವರ ವಿಶೇಷ ಸಂಚಿಕೆ ಮಲ್ಲಿಗೆನಲ್ಲಿ ಮಾಡಿದಾಗ ಅವರು Top 10 RC ಜಾನ್ ಮೇಡಮ್ ಅಂತ ಹೇಳಿದ್ರೆ ನಾವು ಯಾರೊಬ್ಬರು ಕೇಳಿದ್ರೆ ಅಮ್ಮ ಅಂತ ಕರಿಬೇಕು ಅಂತ. ಖಂಡಿತ ಜಾನಕಿ ಬಗ್ಗೆ ನಮಗಿರೋ ಭಾವನೆ ಅಂತಹದೇನೆ. ಜಾನಕಿ ಅಮ್ಮ ಅದನ್ನು ಮಾಡುವಾಗ ನಾನೇ ವೀಣೆ ನೀನೇ ತಂತಿನ ಮತ್ತು ಒಲಿಸಿದ ದೇವನ ರಸಪೂಜೆಗೆ ನಾನು ಆರಿಸಿದ್ರು ಮಾವನ ಮಗಳು ಸಿನಿಮಾಕ್ಕೆ. ನನಗೆ ಯಾಕೆ ಇದನ್ನು ಆರಿಸ್ತಾ ಇದ್ರಿ ಈ ಹಾಡನ್ನು ಕೇಳಿದಾಗ ಜಾನಕಿ ಹೇಳಿದ್ದಷ್ಟೇ, ಅವ್ರು ನಾನು ಫಸ್ಟ್ ಮ್ಯೂಸಿಕ್ ಡೈರೆಕ್ಟರ್ ಚಲಪತಿರಾವ್ ಅಂತೇಳಿ. ನಿಮ್ಗೆ ಗೊತ್ತಿರಬೇಕು ಮಾವನ ಮಗಳು ಸಿನಿಮಾಕ್ಕೆ ಚಲಪತಿರಾವ್ ಮ್ಯೂಸಿಕ್ ಡೈರೆಕ್ಟರ್. 2nd cinema MLA ತಿಲಕ್ ನಿರ್ದೇಶನದ್ದು, ಪೆಂಡ್ಯಾಲ ಅವರು ಸಂಗೀತ ನಿರ್ದೇಶಕರು. ನೀ ಆಸೆ ಅರಿಮಾಮ್ ಅಂತ ಹೇಳಿ ಒಂದು ಹಾಡನ್ನು ಹಾಡ್ತಾರೆ. ಇದಾದಮೇಲೆ ಅವರಿಗೆ ಗಂಟ್ಸಾಲ್ ಅವ್ರ ಜೊತೆ ಡ್ಯುಯೆಟ್, ಜಾನಕಿ ಹಾಡಿದ ಮೊದಲ ಡ್ಯುಯೆಟ್ ಗಂಟ್ಸಾಲ್ ಅವ್ರ ಜೊತೆಗೆ. ಆಮೇಲೆ ಅವರು ಬಹುಶಃ 3-4 ವರ್ಷದಲ್ಲಿ ಸಾಕಷ್ಟು ಡ್ಯುಯೆಟ್ಗಳನ್ನು ಗಂಟ್ಸಾಲ್ ಅವ್ರ ಜೊತೆಗೆ ಹಾಡಿದ್ದಾರೆ. ಮತ್ತು ಗಂಟ್ಸಾಲ್ ಆರಿಸಿದ್ರು ಜಾನಕಿನೇ ಬೇಕು ಅಂತ ಹೇಳಿ. ಕನ್ನಡದಲ್ಲಿ ಇದು ಒಂದು ವಿಶೇಷ ಇದೆ ಜಾನಕಿದು. ಅವರು ತಮಿಳಲ್ಲಿ ಹಾಡಿದ ಮೊದಲ ಹಾಡು ಶೋಕಗೀತೆ, ತೆಲುಗಲ್ಲಿ ಹಾಡಿದ ಮೊದಲ ಹಾಡು ಶೋಕಗೀತೆ, ಮಲಯಾಳಂನಲ್ಲಿ ಹಾಡಿದ ಮೊದಲ ಹಾಡು ಶೋಕಗೀತೆ. ಅವರು ತುಂಬ ತಮಾಷೆಗಳು, ಸಿಂಹಳಿಯಲ್ಲಿ ಹಾಡಿದ್ರು ಅದು ಮೊದಲ ಶೋಕಗೀತೆ, ಒರಿಯಾದಲ್ಲಿ ಹಾಡಿದ್ರು ಅದು ಮೊದಲ ಶೋಕಗೀತೆ. ಬಹಳ ಬೇರೆಯಾಗಿದ್ದು ಕನ್ನಡದಲ್ಲಿ ಶ್ರೀಕೃಷ್ಣರ ಗಾರುಡಿ ಸಿನಿಮಾದಲ್ಲಿ ಪೀಠಾಪುರಂ ನಾಗೇಶ್ವರರಾವ್ ಸಂಗೀತ ನಿರ್ದೇಶಕರು, ಮಾಧವರಾವ್ ಪೆದ್ದಿಯ ಜೊತೆಗೆ ಅವರು ಬಲೆ ಬಲೆ ಗಾರುಡಿ ಹಾಡನ್ನು ಹಾಡಿದ್ರು. ವಿಪರ್ಯಾಸ ಏನು ಅಂತಂದರೆ ಶ್ರೀಕೃಷ್ಣ ಗಾರುಡಿಗಿಂತ ಮುಂಚೆ ರಿಲೀಸ್ ಆದ ಸಿನಿಮಾ ರಾಯರ ಸೊಸೆ.
ರಾಯರ ಸೊಸೆಯಲ್ಲಿ ಜಾನಕಿ ಹಾಡಿದ್ದು ತಾಳಲೆಂತು ಶೋಕ ವೇಗ ಅಂಥೇಳಿ ಮತ್ತೆ ಶೋಕ ಗೀತೆನೆ. ಹೀಗೆ ಜಾನಕಿಯವರು 8 ಭಾಷೆಯಲ್ಲಿ ಹಾಡಿದ ಮೊದಲ ಹಾಡು ಶೋಕ ಗೀತೆನೇ ಆಗಿತ್ತು. ಆದರೆ ಮುಂದೆ ಅವರು 50 ವರ್ಷಗಳ ಕಾಲ ಆನಂದವನ್ನೇ ನಮಗೆ ಕೊಡ್ತಾ ಹೋದರು. ಅದರಿಂದ ಶೋಕಗೀತೆ ಮೊದಲು ಹಾಡಿದ್ದೇನು ಅಪಶಕುನ ಅಂತೇನು ಆಗಲಿಲ್ಲ. ಜಾನಕಿ ಚಿತ್ರರಂಗಕ್ಕೆ ಬಂದಾಗ ಪೀಲೀಲಾ ಇದ್ದರು, ಸುಶೀಲಾ ಇದ್ದರು, ಜಮುನಾ ರಾಣಿ ಇದ್ದರು, ಜಿಕ್ಕಿ ಇದ್ದರು, ಸುಲಮಂಗಲಂ ರಾಜಲಕ್ಷ್ಮಿ ಇದ್ದರು, ವಸಂತ್ ಕುಮಾರಿ ಅಂತಹ ಮೇರು ಗಾಯಕಿಯವರು ಹಾಡ್ತಾಯಿದ್ರು, ಸುಬ್ಬಲಕ್ಷ್ಮಿ ಇದ್ದರು. ಇವರೆಲ್ಲರ ಜೊತೆಗೆ ಬಹಳ ದೊಡ್ಡ ಕಾಂಪಿಟೇಷನ್ ಇತ್ತು. ಆದರೆ ಎಂಥ ಅವಕಾಶಗಳ ಸುರಿಮಳೆ ಬಂತು ಅಂತಂದರೆ AVM ಒಂದು ವರ್ಷದ ಕಾಂಟ್ರಾಕ್ಟ್ ಅವರು AVM ಬಿಟ್ಟು ಎಲ್ಲಿನ್ನೆಲ್ಲ ಹಾಡಬಾರ್ದು ಅಂತ. 2 ತಿಂಗಳಿಗೆ AVM ಕಾಂಟ್ರಾಕ್ಟನ್ನು ಜಾನಕಿ ಕ್ಯಾನ್ಸಲ್ ಮಾಡ್ಕೋಬೇಕಾಯಿತು. ಯಾಕೆಂದರೆ ಬೇರೆ ಸ್ಟುಡಿಯೋದಿಂದ ಅಷ್ಟು ಅವಕಾಶಗಳು ಬರೋದಕ್ಕೆ ಶುರುವಾಯಿತು. ಕನ್ನಡದಲ್ಲಿ ಅವರಿಗೆ ಹಾಗೆ ಸಾಕಷ್ಟು ಹಾಡುಗಳು ಸಿಗ್ತಾ ಹೋಯಿತು. ರಾಜ್ಕುಮಾರ್ ಜೊತೆಗೆ ಜಾನಕಿ ಹಾಡಿದ್ದು ಮಹಿಷಾಸುರ ಮರ್ದಿನಿ ಸಿನಿಮಾದಲ್ಲಿ 1959 ಬಂದಿದ್ದು ತುಂಬಿತು ಮನವ ಅನ್ನೋ ಹಾಡು ಡ್ಯುಯೆಟ್ ಜಾನಕಿ ರಾಜ್ಕುಮಾರ್ ಜೊತೆಗೆ ಹಾಡಿದ್ದು. ಅದಾದಮೇಲೆ ಮತ್ತೆ ರಾಜ್ಕುಮಾರ್ ಜಾನಕಿ ಡ್ಯುಯೆಟ್ ಸಿಗೋದಕ್ಕೆ ನಾವು 75 ದಿವಸವರೆಗೂ ಕಾಯಬೇಕು. ಅಲ್ಲಿಂದ ಮುಂದಕ್ಕೆ ನಾನು ಜಾನಕಿ ರಾಜ್ಕುಮಾರ್ ಡ್ಯುಯೆಟ್ ಬಗ್ಗೆನೇ ಸಾಕಷ್ಟು ದೀರ್ಘವಾಗಿ ಹೇಳ್ತೀನಿ ನಿಮಗೆ. ಅಬ್ಬ ಹುಡುಗಿ ಸಿನಿಮಾದಲ್ಲಿ ಒಂದು ವಿಶೇಷವಾದ ಗೀತೆ ಇದೆ, ಹೃದಯ ದೇವಿಯ ನಿನ್ನ ಅದರ ರಸವನ್ನು ಪೀರೆ ಅಂಥೇಳಿ PB ಶ್ರೀನಿವಾಸ್ ಜೊತೆಗೆ ಹೇಳಿದ್ದಾರೆ. ಅದನ್ನು ಅವರು ಪಿ ಕಾಳಿಂಗ್ರಾವ್ ಅವರ ಸಂಗೀತ ನಿರ್ದೇಶನದಲ್ಲಿ ಹೇಳಿದ್ದಾರೆ. ಪಿ ಕಾಳಿಂಗ್ರಾವ್ ಬೆಸ್ಟ್ ಸಾಂಗ್ಸಲ್ಲಿ ಕೂಡ ಇದೊಂದು. ಭಕ್ತ ಕನಕಸಾದ ಸಿನಿಮಾದಲ್ಲಿ ಬಹುತೇಕ ಹಾಡುಗಳು PB ಶ್ರೀನಿವಾಸ್ ಹೇಳಿದ್ದಾರೆ. ಒಂದೇ ಒಂದು ಫೀಮೇಲ್ ಸೋಲೋ ಇರೋದು ಸಂಗೀತ ಲೋಲ ಶೃಂಗಾರ ಲೀಲಾ ಅನ್ನೋದನ್ನು ಜಾನಕಿ ಹಾಡಿದ್ದಾರೆ. ಆಶಾ ಸುಂದರಿ ಸಿನಿಮಾದಲ್ಲಿ ಮೊಟ್ಟ ಮೊದಲು ಜಾನಕಿ ಪಿ ಸುಶೀಲಾ ಜೊತೆಗೆ ಅಮೃತಮಯ ವಿ ಸ್ನೇಹ ಅಂತ ಒಂದು ಹಾಡು ಹೇಳಿದ್ದಾರೆ. ತುಂಬ ವಿಭಿನ್ನವಾಗಿದೆ ಹಾಡೋದು. ಜಾನಕಿಯವರ ಜೀವನದಲ್ಲಿ ನೆನಪು ಮಾಡ್ಕೊಳ್ಳೇಬೇಕಾದ ಘಟನೆ ದಶಾವತಾರ ಸಿನಿಮಾದ್ದು. ಯಾಕೆ ಅಂತ ಹೇಳ್ತೀನಿ, ಜಾನಕಿ ಅವಾಗಲೂ ಒಂದು ಮಾತೇ ಹೇಳರು. 19ನೇ ವರ್ಷ ನಾನು ಹಾಡೋದಕ್ಕೆ ಶುರು ಮಾಡಿದಾಗ, ಮುಂದಿನ 50 ವರ್ಷ ರೆಡ್ ಲೈಟ್ ಆನ್ ಆಗೋದು, ರೆಡ್ ಲೈಟ್ ಆಫ್ ಆಗೋದು, ಇಷ್ಟೇ ನನ್ನ ಜೀವನದಲ್ಲಿ ಹಾಡು. ಕಂಟಿನ್ಯೂಸ್ ಆಗಿ ಅಷ್ಟು ಹಾಡ್ತಾಯಿದ್ರು. ದಿವಸಕ್ಕೆ 8-10 ಹಾಡುಗಳಂತೂ ಒಂದು ಕಾಲದಲ್ಲಿ ಅವರು ಮಿನಿಮಮ್ ರೆಕಾರ್ಡ್ ಮಾಡಿದ್ದಾರೆ. ಪ್ರೆಗ್ನೆಂಟ್ ಜಾನಕಿ ದಶಾವತಾರ ಸಿನಿಮಾದಲ್ಲಿ GK ವೆಂಕಟೇಶ್ ಫೋನ್ ಮಾಡಿ ಹೇಳ್ತಾರೆ, ಅಮ್ಮ ರೆಕಾರ್ಡಿಂಗ್ ಇತ್ತು ಬರ್ತೀರಾ ಅಂಥೇಳಿ. ಅವರು ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗ ಮಾಡಿದ ದಿನ ಡೆಲಿವರಿ ಡೇಟ್ ಕೊಟ್ಟಿದ್ದಾರೆ. ಜಾನಕಿ ಹೇಳಿದ್ರು, ಇಲ್ಲ ನಾನು ಪರವಾಗಿಲ್ಲ ಬಂದು ಹಾಡ್ತೀನಿ ಅಂತ. ರಾಮಪ್ರಸಾದ್ ಅವ್ರ ಮನೆಯವರೆಲ್ಲ ಬೈತಾರೆ, ಎಲ್ಲಾದರೂ ನಾಳೆ ಡೆಲಿವರಿ ಡೇಟ್ ಇದೆ ಹೋಗಿ ಹಾಡ್ತಾರಾ ಅಂಥೇಳಿ. ಇಲ್ಲ ನಾನು ಹಾಡ್ತೀನಿ ಅಂಥೇಳಿ. ಆ ಹಾಡು ಕೂಡ ಬಹಳ ವಿಶೇಷವಾಗಿದೆ. ರಘುಪತಿ ರಾಘವ ರಾಜಾರಾಮನ ನಗೆ ಮಗ ನೋಡಲು ಕಾದಿ ಹೇನ ಅಂಥೇಳಿ ಈ ಹಾಡನ್ನು ಜಾನಕಿ ಹಾಡಿ ಮಾರನೇ ದಿನ ಅವ್ರ ಮಗ ಮುರುಳಿ ಹುಟ್ಟುತ್ತಾರೆ. ಸೊ ಅದೇ ರಘುಪತಿ ರಾಘವನ ನಗೆ ಮುಖ ನೋಡಲು ಅವರು ಹಿಂದಿನ ದಿವಸ ಸಾಂಗ್ ರೆಕಾರ್ಡಿಂಗ್ ಮಾಡಿದ್ರು. ಜಾನಕಿ ಒಂದು ಮಾತು ಯಾವಾಗಲೂ ಹೇಳೋರು, ಡೆಲಿವರಿಯ ಹಿಂದಿನ ದಿವಸ ಹಾಡಿದ ಜಾನಕಿ ಮಗುವಿಗೆ 1 ತಿಂಗಳಾದ ಕೂಡಲೇ ಮತ್ತೆ ಹಾಡೋದಕ್ಕೆ ಶುರು ಮಾಡಿದ್ರು. ಅವ್ರ ಅತ್ತೆ ಮಾವ ಅಷ್ಟೇ ಚೆನ್ನಾಗಿ ಅವರನ್ನ ನೋಡಿಕೊಂಡ್ರು. ಎಸ್ ಜಾನಕಿ ಅಮ್ಮನ ಬಗ್ಗೆ ಒಂದು ಬಹಳ ವಿಶೇಷವಾದ ಮಾತು ಹೇಳಲೇಬೇಕಾಗಿದ್ದೇನು ಅಂತಂದರೆ, ಅವರು ಎಷ್ಟು ಭಾಷೆಯಲ್ಲಿ ಹಾಡಿದಾರೋ ಅಷ್ಟೂ ಭಾಷೆಯನ್ನು ಕಲ್ತು ಹಾಡಿದ್ದಾರೆ. ಇಂಥ ಇನ್ನೊಬ್ಬ ಗಾಯಕಿ ನಿಮಗೆ ಸಿಗೋದು ಕಷ್ಟ. ಕನ್ನಡದಲ್ಲಿ ನಮ್ಮ ಕವಿಗೀತೆಗಳ ಪರಂಪರೆ ಅಂತ ಹೇಳ್ತೀವಲ್ಲ, ನೀವು ಆರಂಭಿಕ ಕವಿಗೀತೆಗಳು ನೋಡಿದ್ರೆ ಅದೆಲ್ಲ ಜಾನಕಿ ಹಾಡಿರೋದು. ಕವಿಗಳ ಬಹಳ ಸ್ವಾರಸ್ಯಕರವಾದ ಸಾಹಿತ್ಯಮಯವಾದ ರಚನೆಯನ್ನು ಯಾವ ಕನ್ನಡ ಗಾಯಕಿಯರಿಗೂ ಕಮ್ಮಿ ಇಲ್ಲದಂತೆ ಜಾನಕಿ ಸೊಗಸಾಗಿ ಹಾಡಿದ್ದಾರೆ. ನಿಮಗೆ ಪಟ್ಟಿ ಬೇಕಾದರೆ ಯಾವ ಜನ್ಮದ ಮೈತ್ರಿ ಗೌರಿಯಲ್ಲಿ ಕುವೆಂಪು ಅವ್ರ ಗೀತೆಯನ್ನು ಹಾಡಿದ್ದಾರೆ. ಕುಲವಧು ಸಿನಿಮಾದಲ್ಲಿ ಯುಗಯುಗಾದಿ ಕಳೆದರು ಯುಗಾದಿ ಮರಳಿ ಬರುತ್ತಿದ್ದ ಹಾಡಿದ್ದಾರೆ. VC ಅವರ ರಚನೆ ಯಮ ಮನೆ ಅಂಗಳದೆ ಹಾಡಿದ್ದಾರೆ. ತಾಯ ಬಾರ ಮೊಗವತ್ ಅವರನ್ನು ಅದೇ ಸಿನಿಮಾದಲ್ಲಿ ಹಾಡಿದ್ದಾರೆ. ಅದೇ ರೀತಿ ಮಿಸ್ ಲೀಲಾವತಿ ಸಿನಿಮಾದಲ್ಲಿ ದೋಣಿ ಸಾಗಲಿ ಮುಂದೆ ಹೋಗಲಿ ಹಾಡನ್ನು ಹಾಡಿದ್ದಾರೆ. ಬೆಳ್ಳಿಮೋಳ ಸಿನಿಮಾದ ಮೂಡಣ ಮನೆಯ ಮುತ್ತಿನ ನೀರಿನ ಅಂತೂ ಜಾನಕಿಯ ಫೇವ್ರೇಟ್. ನಾನು ಎಸ್ ಜಾನಕಿಯವ್ರ ಬಗ್ಗೆ ವಿಶೇಷ ಸಂಚಿಕೆಯನ್ನು ಮಾಡುವಾಗ ಪ್ರಸಿದ್ಧ ವಿಜ್ಞಾನ ಬರಹಗಾರರು ಮತ್ತು ಸಂಗೀತವನ್ನು ಅಷ್ಟೇ ಚೆನ್ನಾಗಿ ಕಲಿತವರು, ಮೈಸೂರಿನ ವೀಣೇಶೇಷಣ್ಣ ಭವನವನ್ನು ಕಟ್ಟದವರು GT ನಾರಾಯಣರವ್ರ ಬಗ್ಗೆ, ಸರ್ ಜಾನಕಿ ಬಗ್ಗೆ ಬರೀತೀರಾ ಅಂದರೆ ಅವ್ರು ಖಂಡಿತ ಮೂಡಣ ಮನೆಯ ಮುತ್ತಿನ ನೀರಿನ ಚೆಲ್ಲಿದ ಗಾಯಕಿ ಅಂತ ಬರ್ಕೊಟ್ಟಿದ್ದರು. ಜಾನಕಿ ಈ ಥರದ ಕವಿಗೀತೆಗಳ ಮೂಲಕ ನಮ್ಮ ಮನಸ್ಸಲ್ಲಿ ಉಳ್ಕೊಂಬಿಟ್ಟಿದ್ದಾರೆ.
ಜಾನಕಿಯವರು ಹಾಡಿದ ಇನ್ನಷ್ಟು ಹಾಡುಗಳ ಕಥೆಯೊಂದಿಗೆ ನಾನು ಮುಂದಿನ ಸಂಚಿಕೆಯಲ್ಲಿ ಬರ್ತೀನಿ. ನಮಸ್ಕಾರ.